ओके यशवंत रायगौड़ा विठलगौड़ा पाटील मान्य अध्यक्ष रे 912 प्रश्न मान्य तोटगारी सचिव मुखातर मुनिरत्न अवरु अध्यक्ष रे उत्तरवन्न ओदगिसिद्दारे बिजापुर जिले बरद मुखातर गुर्तुसिकोळ्ळुत्तदे 1924 आगिन ब्रिटिश अडमिनिस्ट्रेशन बॉम्बे गवर्नर मुखातर ಒಂದು ವಿಲ್ಸನ್ ಎಂಟಿಫೆಮ್ನಾ ಅನ್ನುವಂಥ ಇದಕ್ಕೆ ಬಿಜಾಪುರದಲ್ಲಿ ಮತ್ತು ಇಂಡಿಯಲ್ಲಿ ಎರಡು ಸ್ಥಳಗಳನ್ನ ಕೊಟ್ಟಿದ್ರು. ವಿಶೇಷವಾಗಿ ಇಂಡಿಯಲ್ಲಿ ಒಂದು 13 ಎಕರೆ ಇನ್ನೊಂದು 5 ಎಕರೆ. ಈ 18 ಎಕರೆ ಆಗಿನ ಕಾಲದಲ್ಲಿ ಬರಗಳನ್ನ ನಿವಾರಣೆ ಮಾಡೋಸ್ಕರ ಯಾಕಂದರೆ ಮಳೆ ಕಡಿಮೆ ಆಗ್ತಕ್ಕಂಥ ಪ್ರದೇಶ ಅದು. ಇವತ್ತಿಗೆ 100 ವರ್ಷ ಆಗಲಿ ಬರ್ತಾವೆ ಆಸ್ಪಾಸ್. 1924 ಅಂದರೆ 98 ವರ್ಷದ ಹಿಂದೆ ಈ ನಿರ್ಣಯ ಮಾಡಿ ಇದಕ್ಕೊಂದು ಅವಕಾಶವನ್ನು ಮಾಡಿಕೊಟ್ಟಿದ್ರು. ಆದರೆ ಇವತ್ತು ಏನಾಗಿದೆ ಅಂದರೆ ಈ ಎಂಟಿಎಫ್ಎಂ ಅದು ಕೆಲಸನೇ ಇಲ್ಲಿ ಅಲ್ಲಿ. ಯಾಕೆ ಸರ್ಕಾರಗಳು ಅವಾಗ ಇರಲಿಲ್ಲ. ಈ ಪ್ರಜಾಪ್ರಭುತ್ವದಾಗ ಸರ್ಕಾರಗಳು ಬಂದು ಹಾರ್ಟಿಕಲ್ಚರ್ ಅಗ್ರಿಕಲ್ಚರ್ ಬೇರೆ ಬೇರೆ ಇಲಾಖೆಗಳ ಮುಖಾಂತರ ಬರ ನಿವಾರಣೆ ಮಾಡ್ತಕ್ಕಂಥ ಕಾರ್ಯಗಳನ್ನು ಇವತ್ತು ಸರ್ಕಾರಗಳು ಮಾಡ್ತಾ ಇವೆ. ಈಗ ಅವರು ಡಿ ಸಿ ಪತ್ರ ಬರೆದು ಡಿ ಸಿ ಒಂದು ಕಮಿಟಿ ಮಾಡಿದೀವಿ ಅಂತ ಹೇಳಿದರು. ನನ್ನ ಮೂಲ ಪ್ರಶ್ನೆ ಏನಂದರೆ ಸರ್ಕಾರ ಜಾಗವನ್ನು ವೈಯಕ್ತಿಕ ಯಾವುದೋ ಒಂದು ಸಂಸ್ಥೆ ಹೆಸರು ಮೂಲಕ ಬೇರೆಯವರು ಅದನ್ನು ಉಪಯೋಗಿಸ್ತಾ ಇದ್ದಾರೆ. ಇವತ್ತು ನಮ್ಮ ಭಾಗ ನಿಮ್ಗೆ ಹೇಳ್ಬಿಡ್ತೀನೋ, ದ್ರಾಕ್ಷಿ ದಾಳಿಂಬೆ ನಿಂಬೆ ಹಾರ್ಟಿಕಲ್ಚರ್ ದೊಡ್ಡ ಪ್ರಮಾಣದಲ್ಲಿ ಬೆಳಿತಾ ಇದ್ದೀವಿ ನಾವು. ಆ 18 ಎಕರೆಯಲ್ಲಿ ನರ್ಸರಿ ಮಾಡಿದ್ರೆ ಅನುಕೂಲ ಆಗ್ತದೆ. ಇವತ್ತು ಬಿಜಾಪುರದಲ್ಲಿ ಅದೇ ರೀತಿ ಆಗಿದೆ, ಇಂಡಿಯಲ್ಲೂ ಆಗಿದೆ. ಸೊ ನನ್ನ ರಿಕ್ವೆಸ್ಟ್ ಏನು ಅಂದರೆ ಸರ್ಕಾರಕ್ಕೆ, ಒಂದು ಗುಲ್ಬರ್ಗ ಹೈಕೋರ್ಟ್ನಲ್ಲಿ 2016 ಇವತ್ತು ಫೈಲ್ ಆಗಿದೆ. ಇವತ್ತಿಗೂ 6 ವರ್ಷ ಆಯಿತು, ಅದನ್ನು ಯಾರೂ ಸರಿಯಾಗಿ ಸ್ಪಂದನೆ ಮಾಡ್ತಾ ಇಲ್ಲ. ಯಾವುದು ಗೌರ್ಮೆಂಟ್ ಪ್ರಾಪರ್ಟಿಯನ್ನು ನಾವು ಉಳಿಸ್ಕೊಳ್ಳೋದು ಪ್ರಯತ್ನ ಮಾಡಲಿಲ್ಲ ಅಂದ್ರೆ ಮಾಡೋರು ಯಾರು? ಆಮೇಲೆ ಯಾವ ಉದ್ದೇಶಕ್ಕಾಗಿ? ಈಗ ನಿಮ್ಗೆ ಹೇಳ್ಬಿಡ್ತೀನಿ, ನಾ ಎಂಟಿಫೆಮ್ನ ಕೆಲಸ ಇಲ್ಲಿಗಲ್ಲೇ ನೀವು ಅಂಥವ್ರಿಗೆ ನೀವು ಯಾವ ಉದ್ದೇಶಕ್ಕಾಗಿ ಕೊಟ್ಟಿದ್ರೆ ಅಂದರೆ ಗೌರ್ಮೆಂಟ್ ಅಗ್ರಿಕಲ್ಚರ್ ಹೈಸ್ಕೂಲ್ ಫಾರ್ ಎಕ್ಸ್ಪೆರಿಮೆಂಟಲ್ ಫಾರ್ಮ್ ಪ್ರಾಯೋಗಿಕ ಕೃಷಿ ಶಾಲೆಗಳನ್ನು ಮಾಡುವ ಉದ್ದೇಶಕ್ಕೋಸ್ಕರ ಅದು ಕೊಟ್ಟಿದ್ರೆ ಅದು ಅಂದ್ರೆ ಉದ್ದೇಶ. ಅದಕ್ಕೆ ನಾನು ತಮ್ಮ ಮುಖಾಂತರ ಸರ್ಕಾರಕ್ಕೆ ನಾನು ಮನವಿ ಏನು ಮಾಡ್ಕೋತೀನಿ ಅಂದರೆ, ಯಾವ ಉದ್ದೇಶಕ್ಕೆ ಅದನ್ನು ನಾವು ಇಟ್ಟುಕೊಂಡಿದ್ದೀವಿ, ಇವತ್ತು ಇಲಾಖೆಗಳ ಮುಖಾಂತರ ಬಹಳ ದೊಡ್ಡ ಪ್ರಮಾಣದಲ್ಲಿ ಬಿಜಾಪುರ ಹಾರ್ಟಿಕಲ್ಚರ್ ಡಿಸ್ಟ್ರಿಕ್ಟ್ ಅಂತ ಹೇಳಿ ಗುರುತಿಸುತ್ತೀವಿ. ಅದನ್ನು ಹಾರ್ಟಿಕಲ್ಚರ್ ತಗೊಳ್ಳಿಕ್ಕೆ ಡಿ ಸಿ ಅಧ್ಯಕ್ಷತೆಯಲ್ಲಿ ಕಮಿಟಿ ಮಾಡಿದ್ದಾರೆ. ಮುಂದೇನು ಅಂತ ಹೇಳ್ರಿ, ಆ ಕಮಿಟಿ ಏನು ಮಾಡಿಲ್ಲ? ಇನ್ನೊಂದು ಮ್ಯಾಟರ್ ಕೋರ್ಟ್ ನಲ್ಲಿದೆ, ಕೋರ್ಟ್ ನಲ್ಲಿ ಏನು ಮಾಡಿಲ್ಲ? ಇದೆರಡಕ್ಕೂ ಉತ್ತರ ಹೇಳ್ರಿ. ಉತ್ತರ ಪೂರ್ಣ ಕೊಟ್ಟಿಲ್ಲ ಸರ್, ಇವ್ರಿಗೆ ಗೊತ್ತಿಲ್ಲ. ಅದು ಕೇಳೋಣ, ಅಷ್ಟವರಲ್ಲಿ ಮಾಹಿತಿ ಇಲ್ಲ. ಅದು ಗೊತ್ತಲ್ಲ ಸರ್ಕಾರ ಮಾಹಿತಿ ಇಲ್ಲ ಅನ್ನಂತದೇನಿಲ್ಲ, ಸಂಪೂರ್ಣ ಮಾಹಿತಿ ಇದೆ. ಬಟ್ ಕೋರ್ಟ್ ಇಂದ ಏನು ಅಂತ ಹೇಳ್ರಿ ಈಗ ಸಭಾಧ್ಯಕ್ಷರೇ. ಸ್ವಲ್ಪ ಇದ್ರನ್ನ ಸಂಪೂರ್ಣವಾಗಿ ಹೇಳ್ತೀನಿ. 1924 ಅವ್ರು ಹೇಳಿದ್ರು ಅದನ್ನೆಲ್ಲವನ್ನು. ಇದೆಲ್ಲ ಆದ್ಮೇಲೆ 1958 ಮೈಸೂರು ಸಂಸ್ಥಾನ ಇರುವಂತ ಸಂದರ್ಭದಲ್ಲಿ ಏನು ಈ ಸಂಸ್ಥೆಗೆ ಮೊದಲು ನಾವು ವಿಲ್ಸನ್ ಆಂಟಿ ಪ್ರಾಮಿನ್ ಅನ್ನೋ ಕಂಪನಿಗೆ ನಾವು ಕೊಟ್ಟಿದ್ವಿ. ಕೊಟ್ಟಿದ್ದಂಥದನ್ನು ಅವರೇ ಒಂದು ಕಮಿಟಿ ಮಾಡ್ತಾರೆ, ಒಂದು ಜನರಲ್ ಬಾಡಿ ಮೀಟಿಂಗ್ ಮಾಡಿ, ಜನರಲ್ ಬಾಡಿ ಮೀಟಿಂಗ್ ಅಲ್ಲಿ ಇದು ನಮಗೆ ಅವಶ್ಯಕತೆ ಇಲ್ಲ ಅಂತೇಳಿ 1958 ಮೈಸೂರು ಸಂಸ್ಥಾನ ಇರುವಂತಹ ಸಂದರ್ಭ ಹಾರ್ಟಿಕಲ್ಚರ್ ಕೊಡ್ತಾರೆ. ಕೊಟ್ಟ ಮೇಲೆ ಆವತ್ತಿಂದ ನಮ್ಮ ತೋಟಗಾರಿಕಾ ಇಲಾಖೆನೆಲ್ಲ ಇದು ಇದ್ಕೊಂಡು ಬರುತ್ತೆ. ಅದಾದ್ಮೇಲೆ 1958 to 2009 ನಮಗೆ ಇಲ್ಲಿ ಕೃಷಿಗೆ ಇದು ನಮ್ಮ ತೋಟಗಾರಿಕೆಯಲ್ಲಿ ಒಳ್ಳೆ ಬೆಳೆ ಮತ್ತು ರೈತರಿಗೆ ಅನುಕೂಲ ಆಗುತ್ತೆ ನಾವು ಮಾಡ್ಕೊಂಬರ್ತಾ ಇರ್ತೀವಿ. ಈಗಿರೋಂಥದ್ರಲ್ಲಿ 1980 ಒಂದು ಕೇಸ್ ಫೈಲ್ ಮಾಡ್ತಾರೆ, ಕೇಸ್ ನಂಬರ್ 36/1980 ಮುನ್ಸಿಪಲ್ ಸಿಟಿ ಕೋರ್ಟಲ್ಲಿ ಮಾಡ್ತಾರೆ. ಆ ಕೋರ್ಟಲ್ಲಿ ಒಂದು ದಾವೆ ಹೂಡಿದ ಮೇಲೆ 85 ಮತ್ತೆ ಅದು ನಮ್ಮ ತೋಟಗಾರ ಇಲಾಖೆಗೆ ವಾಪಸ್ ಬರುತ್ತೆ, ನಮ್ಮ ಪರವಾಗಿ ಆಗತ್ತೆ ಇಲಾಖೆ ಪರವಾಗಿ. ಅದಾದಮೇಲೆ ಮತ್ತೆ ಅವರು ಅಪೀಲ್ ಹೋಗ್ತಾರೆ, ಯಾರೋ ಅಡಿಷನಲ್ ಜಿಲ್ಲಾ ನ್ಯಾಯಾಲಯದಲ್ಲಿ ಅಪೀಲ್ ಹೋಗ್ತಾರೆ. ಅಪೀಲ್ ಹೋದಂಥ ಸಂದರ್ಭದಲ್ಲಿ 1997 ವಿಜಾಪುರ ಜಿಲ್ಲೆನವ್ರು ಏನು ಮಾಡ್ತಾರೆ, ಆ ಸಂಸ್ಥೆ ಪರವಾಗಿ ಆದೇಶ ಆಗತ್ತೆ. ತಮಗೆ ಗೊತ್ತಿಲ್ಲ, ಸಂಸ್ಥೆ ಪರವಾಗಿ ಆದೇಶ ಆಗತ್ತೆ. ಅದಾದಮೇಲೆ ಮತ್ತೆ ನಾವೇನು ಮಾಡ್ತೀವಿ, ಪ್ರಿನ್ಸಿಪಲ್ ಸಿವಿಲ್ ಜಡ್ಜ್ ಮುಂದೆ ನಾವೊಂದು ಅಪೀಲ್ ಹಾಕ್ಕೊಳ್ತೀವಿ. ಆ ಕೇಸ್ ನಂಬರು 1972/2001. ಅದಾದಮೇಲೆ 2009 ಅವ್ರಿಗೆ ಒಂದು ಆದೇಶ ಆಗತ್ತೆ, ಯಾರಿಗೆ ಯಾರು ಅಪೀಲ್ ಹೋಗಿದ್ರು ಅವ್ರ ಪರವಾಗಿ ಆಗ್ಬಿಡತ್ತೆ. ಅವರೇನು ಮಾಡ್ತಾರೆ, ಏಕಾಏಕಿ ಬಂದಿದ್ದೆ ಅದನ್ನು ಸ್ವಾಧೀನ ತಗೊಳ್ತಾರೆ. ಸ್ವಾಧೀನ ತಗೊಂಡ ಮೇಲೆ ನಾವೇನು ಮಾಡ್ತೀವಿ, ನಮ್ಮ ತೋಟಗಾರಿಕೆ ಇಲಾಖೆಯಿಂದ 2012 ಮತ್ತೆ ನಾವು ಹೈಕೋರ್ಟ್ಗೆ ಅಪೀಲ್ ಹೋಗ್ತೀವಿ. ಅಲ್ಲಿ ಅಪೀಲ್ ಆದಂಥ ಸಂದರ್ಭದಲ್ಲಿ ಆರ್ ಎಸ್ ಎ 71/49 ಇವತ್ತಿಗೂ ಕೇಸ್ ನಡೀತಾ ಇದೆ.
ಕೋರ್ಟ್ನಲ್ಲಿ ಕೇಸು ನಾವು ಯಾವುದೇ ಕಾರಣಕ್ಕೂ ಈ ಸ್ಥಳನ ಬಿಟ್ಕೊಡೋಂಥ ಪ್ರಶ್ನೆ ಇಲ್ಲ. ನಾವು ಕೇಸ್ನ ಮುಂದುವರಿಸ್ತಾ ಇದ್ದೀವಿ. ಈಗ ಯಾರ ತಾಬೆ ಇದೆ ಅದು? ಈಗ ಹೈಕೋರ್ಟ್ ಅಲ್ಲಿ ಇದೆ. ಕೇಸ್ ಹೈಕೋರ್ಟ್ ನಲ್ಲಿ ಇದೆ. ಗೌರ್ಮೆಂಟ್ ಅಡ್ವೊಕೇಟ್ಸ್ ಹೇಗಿರ್ತಾರೆ ಅಂತ ಗೊತ್ತಿಲ್ಲ. ಲಾ ಮಿನಿಸ್ಟ್ರಿಗೂ ಗೊತ್ತಿದೆ, ಜಗತ್ತಿಗೂ ಗೊತ್ತಿದೆ. ನೀವು ಫಾಲೋ ಅಪ್ ಮಾಡ್ಬೇಕಲ್ಲ, ಬೆನ್ ಹತ್ಬೇಕಲ್ಲ. 2012 ಹಿಯರಿಂಗ್ ನಡೀತಾ ಇದೆ. 2012 ಇನ್ನೂ ಹಾಗೆ ಇದೆ ಅಂದ್ರೆ ಗೌರ್ಮೆಂಟ್ ಲ್ಯಾಂಡ್ ಬೇಗ ಮುಗಿಸೋದಕ್ಕೆ ಏನ್ ಬೇಕೋ ಅದನ್ನೆಲ್ಲ ನಾವು ಕ್ರಮ ಕೈಗೊಳ್ತೇವೆ. ಮತ್ತೆ ನೀವು ಲಾ ಮಿನಿಸ್ಟರ್ ಹೆಲ್ಪ್ ತಗೊಳ್ದೋದ್ರೆ ಅದು ಆಗೋದಿಲ್ಲ. 2012 ಗುಲ್ಬರ್ಗಾ ಕೋರ್ಟ್ ನಲ್ಲಿ ಒಂದ್ ಕೇಸ್ ಪೆಂಡಿಂಗ್ ಇದ್ಕೊಂಡು ನಮ್ ಲ್ಯಾಂಡು, ಹಾರ್ಟಿಕಲ್ಚರ್ ಲ್ಯಾಂಡು ಇನ್ಯಾರಿಗೋ ಕೊಟ್ಕೊಂಡು ಅವ್ರೇನೋ ಕೆಲಸ ಮಾಡ್ತಿದ್ದಾರೆ. ಇಲ್ಲಿ ಹಾರ್ಟಿಕಲ್ಚರ್ಗೆ ಅದು ಅಗತ್ಯ ಇದೆ, ಬಟ್ ಇವ್ರ ಕೋರ್ಟ್ ಕೇಸೇ ಮುಗಿಯೋಲ್ದು. ಈಗ ನಾನು ಲಾ ಮಿನಿಸ್ಟರ್ ಮತ್ತೆ ನಮ್ಮ ವಕೀಲರು ಏನ್ ಶಿವಾನಂದ್ ಹೇಳಿ, ಇದು ಎಂಟಿ ಫ್ಯಾಮಿನ್ ಬಿಲ್ಡಿಂಗ್ ಸರ್, ಇದು ಆಯ್ತು ಅದೆಲ್ಲ ಹೇಳಿದ್ರು ಅವರು. ಅದು ಈಗ ಬರಗಾಲ ನಿವಾರಣೆ ಸಂಸ್ಥೆ ಉಳಿದಿಲ್ಲ. ಈಗ ಏನ್ ಮಾಡ್ಬೇಕು ಹೇಳ್ರಿ? ಈಗ ಏನ್ DC 2019 DC ಒಂದ್ ಕಮಿಟಿ ಮಾಡಿದ್ದಾರೆ. ಆ DC ಇನ್ನುವರೆಗೆ ಒಂದ್ ಮೀಟಿಂಗ್ ಕರೆದಿಲ್ಲ. ಇದು ಬಿಜಾಪುರ ನಗರದಲ್ಲಿದೆ, ಪ್ಲಸ್ ಇಂಡಿನಲ್ಲಿಯೂ ಇದೆ. ಇದು ಎಂಟಿ ಫ್ಯಾಮಿನ್ ಬಿಲ್ಡಿಂಗ್ ಬೇರೆ ಮಿಸ್ ಯೂಸ್ ಆಗ್ತಾ ಇದೆ. ಅದನ್ನ ನಿಮ್ ಕಬ್ಜಾಕಾರ ತಗೊಳ್ಳಿಲ್ಲ ಅಂದ್ರೆ ಬರಗಾಲ ನಿವಾರಣೆ ಅಂದ್ರು ಪ್ರಾರಂಭ ಮಾಡಿ. ಅದ್ ಯಾರೋ ತಾಬೆ ಇದೆಯಲ್ರಿ, ಅವ್ರ ಹತ್ರ ಇರ್ಲಿ ಬಿಡ್ರಿ. ಏನಾಗಿದೆ ಈಗ? ಅವರು ನಡೆಸ್ತಾ ಇಲ್ಲ ಬರಗಾಲ ನಿವಾರಣೆ, ಅವರು ನಡೆಸ್ತಾ ಇಲ್ಲ ರೀ. ಈಗ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ನಡೆಸ್ತಾ ಇಲ್ಲ. ಏನ್ರಿ, ಏನ್ ನಡೆದಿದೆ ಅಂತಾರು ಹೇಳ್ಬಿಡ್ರಿ. ಆದೇಶದ ಪ್ರಕಾರ ಇವತ್ತು ಅವರು ಸ್ವಾಧೀನದಲ್ಲಿ ಇದೆ ಇರೋಂತದ್ರನ್ನ ನಾವು ಹೈಕೋರ್ಟ್ ಅಲ್ಲಿ ಇರೋಂತದ್ದು. ಈ RS ಕ್ಲಿಯರ್ ಆಗಿದ ತಕ್ಷಣ ಖಂಡಿತವಾಗ್ಲೂ ಇವಾಗ ನಮ್ ಲಾ ಮಿನಿಸ್ಟರ್ ಮತ್ತೆ ನಮ್ಮ ಅಲ್ಲಿರ್ತಕ್ಕಂತ ಸೀನಿಯರ್ ಅಡ್ವೊಕೇಟ್ ಜೊತೆ ಈಗ ಆಯ್ತು. ಅವರು DC ಅವರು ಮಲ್ಕೊಂಡಿದ್ದಾರೆ, DC ಅವರು ನಿದ್ದೆ ಮಾಡಿದ್ದಾರೆ ಈ ವಿಷಯದಲ್ಲಿ. ಇನ್ನೇನು ಇನ್ಫ್ಲುಯೆನ್ಸ್ ಇದೆಯೋನೋ ಅವರಿಗೆ, ಯಾವ ಒತ್ತಡ ಇದೆಯೋನೋ ಯಾರಿಗೆ ಗೊತ್ತು. ಕೋರ್ಟ್ ನಲ್ಲಂತೂ ಈಗ ನಮ್ ಕೋರ್ಟ್ ಸಿಸ್ಟಮ್ ಹೀಗೆ ಇದೆಯಲ್ಲ, 10 ಆಯ್ತು ಅದು ಇನ್ನೇನು ಬಗೆಹರಿಯುವುದಿಲ್ಲ. ಗೌರ್ಮೆಂಟ್ ಪ್ರಾಸಿಕ್ಯೂಟರ್ಸ್ ಅಲ್ಲಿ ಈ ಪ್ರಾಸಿಕ್ಯೂಟರ್ಸ್ ಹೇಗಿರ್ತಾರೆ ಅಂತ ಗೊತ್ತಿದೆಯಲ್ಲ. ಇನ್ನೇನು ಹೇಳ್ಕೊಂಡು ಏನ್ ಮಾಡೋದು? ಆ ಲ್ಯಾಂಡು ಒಂದಿನ ಒಂದ್ ಕೆಲಸ ಮಾಡ್ರಿ, ಆ ಲ್ಯಾಂಡು ಹಿಂಗಾಗಿದೆ ಅಂತ ಬಿಟ್ಟು ಬಿಡ್ರಿ ಅತ್ಲಾಗೆ ತೊಳೆದು. ನಾವು ವರ್ಷ ಹಾರ್ಟಿಕಲ್ಚರ್ ಎಲ್ಲ ಇದ್ದಂತ, ಈಗ 10 ಏನಾಯ್ತು ಹೇಳ್ರಿ? ಈಗ ಇದನ್ನ ನಾನು ಈಗ ನಮ್ಮ ಲಾ ಮಿನಿಸ್ಟರ್ ಅವ್ರ ಜೊತೆ ಮಾತಾಡಿ ಅಲ್ಲಿನ ಸೀನಿಯರ್ ಅಡ್ವೊಕೇಟ್ ನ ಕರೆಸಿ ಇದನ್ನ ಬೇಗ ಮುಗಿಸಿ ನಮ್ಮ DC ಹೇಳ್ರಿ. ಆ DC ಏನ್ ಮಾಡ್ತಿದ್ದಾರೆ ಕೇಳ್ರಿ. ಅಲ್ಲಿ ಈಗ ಹೈಕೋರ್ಟ್ ಅಲ್ಲಿ ಇರೋದ್ರಿಂದ DC ಅವರು ಮತ್ತೆ ಎಲ್ಲರೂ ಹೈಕೋರ್ಟ್ ಡಿಸಿಷನ್ ವೈಟ್ ಮಾಡ್ತಾ ಇದಾರೆ. ಇದನ್ನ ನಾನು ಬಗೆಹರಿಸಿ ಕೂಡಲೇ ತಗೊಳ್ಳೋದಕ್ಕೆ ಮಾಡ್ತೀನಲ್ಲ. ಅದು ಯಾವ್ದಾದ್ರು ಕಾಲಮಿತಿಯಲ್ಲಿ ನೀವು ಚಾಲೆಂಜ್ ತಗೊಂಡ್ ಮಾಡಿದ್ರೆ ಆಗತ್ತೆ, ಇಲ್ಲಾಂದ್ರೆ ಉದ್ದ ಕತೆ ಹೇಳ್ಕೊಂಡಿದ್ರೆ ಏನಾಗೋದಿಲ್ಲ. 51 ಪಾದಿಂದಲ್ಲಿ ಇತ್ತಂತ ಭೂಮಿ ಶಾಸಕರದು ನಾವು ಮಾಡ್ತೀವಿ. ಒಂದ್ ಮೀಟಿಂಗ್ ಅರೆ ಕರಿ ಶಾಸಕರದೆಲ್ಲ ಜಿಲ್ಲಾ ಬರಗಾಲ ನಿವಾರಣಾ ಸಮಿತಿಯಿಂದ ಖಂಡಿತವಾಗ್ಲೂ ಮಾಡ್ತೀವಿ. ಒಂದ್ ಸ್ವಲ್ಪ ಸೀರಿಯಸ್ ಆಗಿ ತಗೊಂಡ್ ಮಾಡ್ರಿ. ಇಲ್ಲಾಂದ್ರೆ ನೋಡ್ರಿ, ವಿಜಯಪುರದಲ್ಲಿ ಇಂಡಿಯಲ್ಲಿ 2 ಇಷ್ಟು ಪ್ರೈಮ್ ಲ್ಯಾಂಡು. ನಾವು ನಿಜವಾಗಿ ತೋಟಗಾರಿಕಾ ಕ್ಷೇತ್ರದಲ್ಲಿ ಎಷ್ಟು ಜಾಗ ಮಾಡಿಟ್ಟಿದ್ದಾರೆ ಅವ್ರನ್ನೆಲ್ಲ ನೆನಪಿಸ್ಬೇಕು ನಾವು. ನಮ್ಮ ಗೌಡರು ವಿಶೇಷವಾಗಿ ಅವ್ರು ಮಾಡಿಟ್ಟಿದ್ದು ಇದೆಯಲ್ಲ ನಿಮ್ಮ ಹಾರ್ಟಿಕಲ್ಚರ್ ಲ್ಯಾಂಡ್, ಅದನ್ನು ಕಾಪಾಡ್ಕೊಳ್ಳಿಕ್ಕೆ ಇವತ್ತು ನಮ್ಮ ಹತ್ರ ಏನಾಗೋದಿಲ್ಲ ಸ್ಥಿತಿ ಇದ್ರೆ. ಮರಿಗೌಡ್ರಲ್ಲ ಸಭೆ ಮಾಡಿ ಅಧ್ಯಕ್ಷರೇ ಮಾಡ್ರಿ. ಅದು ಏನು ಅಂತ ಕೆ ಮಹಾದೇವ್ ಅಧ್ಯಕ್ಷರು ಏನೋ ಸ್ಮಾಲ್ ರಿಕ್ವೆಸ್ಟ್. ನೀವು ನಮ್ಗಿಂತ ಹೆಚ್ಚಿಗೆ ಕನ್ಸರ್ನ್ ತೋರಿಸಿದ್ರೆ ಅದಕ್ಕೆ ನಾನು ವಿಶೇಷವಾಗಿ ಆ ಭಾಗದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಒಂದು ನಿಮ್ಗೆ ಹೇಳ್ಬಿಡ್ತೀನಿ ಸರ್, ಇದು ಅಗ್ರಿಕಲ್ಚರ್ ಲ್ಯಾಂಡ್ ಇದ್ರೂ ಸಹಿತ ರೆವಿನ್ಯೂದವ್ರು ಕೊಟ್ಟು ರೆವಿನ್ಯೂದೊಳಗೆ 1964 ಆಕ್ಟ್ ಪ್ರಕಾರ ಕೊಡ್ಲಿಕ್ಕೆ ಬರೋದಿಲ್ಲ. ಅದು ಆ್ಯಕ್ಚುಲಿ ಅದು ವೈಲೆಟ್ ಆಗಿದೆ. ನೀವು ಒಂದು ಸರ್ತಿ ಲಾ ಮಿನಿಸ್ಟರ್, ಅಗ್ರಿಕಲ್ಚರ್ ಮಿನಿಸ್ಟರ್ ಪ್ಲಸ್ ರೆವಿನ್ಯೂ ಎಲ್ಲರೂ ಕೂಡ ಒಂದು ಮೀಟಿಂಗ್ ಕರೀರಿ ಸರ್. ಅಲ್ಲಿ ಇದನ್ನ ಡಿಟೇಲ್ ಆಗಿ ಇದು ಇಷ್ಟು ಜಲ್ದಿ ಪ್ರಶ್ನೆ ಉತ್ತರದಾಗ ಇದು ಮುಗಿಯೋದಿಲ್ಲ. ಇದೊಂದು ದೊಡ್ಡ ಇತಿಹಾಸ ಸರ್, ಇದು 3 ಈಗ ನೀವು ಪ್ರಶ್ನೆ ಕೇಳಿರೋದ್ರಿಂದ ಸರ್ಕಾರಕ್ಕೆ ಗೊತ್ತಾಗಿದೆ ವಿಷಯ. ಇನ್ನು ಮುಂದೆ ಸಚಿವರು ಅದನ್ನ ತೀವ್ರಗತಿಯಲ್ಲಿ ಬಗೆಹರಿಸೋದಕ್ಕೆ ಸರ್ಕಾರದಲ್ಲಿ ಅಗತ್ಯ ಕ್ರಮ ತಗೋತಾರೆ. ಸಿಟಿ ಲಿಮಿಟ್ಸ್ಗೆ 18 ಕಿಲೋಮೀಟರ್ ಒಳಗಡೆ ಲ್ಯಾಂಡ್ ಯಾವ್ದು ಕೊಡಕ್ ಬರ್ದಾರೆ ಅದನ್ನು ನಾವು ಹೈಕೋರ್ಟ್ಗೆ ಗಮನಕ್ಕೆ ತರ್ತಾ ಇದ್ದೀವಿ. ಓಕೆ. ಹಾಲ ಪರ್ತಾಳ ಪರವಾಗಿ MP ಕುಮಾರಸ್ವಾಮಿ. ಸನ್ಮಾನ್ಯ ಅಧ್ಯಕ್ಷರೇ, 117ನೇ ಚಿಟ್ಟಿ ಗುರುತು ಪ್ರಶ್ನೆಯನ್ನು ಕೇಳ್ತಿದ್ದೇನೆ. ಉತ್ತರಿಸಲಾಗಿದೆ ಹೇಳ್ರಿ. ಉತ್ತರಿಸಲಾಗಿದೆ, ಆದರೆ ನನ್ನ ಇಲ್ಲಿ ಏನು ಅಂದರೆ ಹಿಂದುಳಿದ ವರ್ಗಗಳ ಇಲಾಖೆಯಲ್ಲಿ ಗಂಗಾ ಕಲ್ಯಾಣ ಯೋಜನೆ ಪಡಿಬೇಕಾದ್ರೆ ಅದಕ್ಕೆ ಗರಿಷ್ಠ 55 ಅಂತ ಹೇಳಿದ್ದಾರೆ. 55 ಮೇಲ್ಪಟ್ಟಲ್ಲಿ ಅಪ್ಪ ಇರಲ್ಲ, ಅಮ್ಮ ಇರಲ್ಲ, ಆಸ್ತಿಗೆ ಮಕ್ಕಳು ಬಂದಿರ್ತಾರೆ. ಅದು 60 ಅದಕ್ಕೆ ವಯಸ್ಸಿನ ಮಿತಿನ ಮಾಡಬಾರ್ದು ಅಂತ ಒಂದು.
ಮತ್ತೆ ಡಿ ಬಿ ಟಿ ಮೂಲಕ ಆ ಫಲಾನುಭವಿಗೆ ಹಣ ಹಾಕೋದ್ರಿಂದ ಅಲ್ಲಿ ಆ ಮೊಬೈಲ್ ರೈತರಿಗೆ ಹಣ ಇರಲ್ಲ, ಅವ್ರಿಗೆ ಮೊಬೈಲ್ ಇರಲ್ಲ, ಆ ಮೊಬೈಲ್ ಸಂದರ್ಭದಲ್ಲಿ ಅದು ಅವರಿಗೆ ತಲುಪಲಿಲ್ಲ ಅಂತೇಳಿ ಡಿ ಬಿ ಟಿಗೆ ರಿಪ್ಲೈ ಆಗಲ್ಲ. ಅದನ್ನು ರದ್ದುಗೊಳಿಸ್ಬೇಕು, ಬೇಡ ಫಲಾನುಭವಿ ಕೈಗೆ ಕೊಡಬೇಕು. ಸಭಾಧ್ಯಕ್ಷರೇ, ಅವರ ಲಿಖಿತ ಪ್ರಶ್ನೆಯಲ್ಲಿ ಕೇಳಿರೋದು 55 ವರ್ಷ ಇತ್ತು, ಅದನ್ನು ಹೆಚ್ಚು ಮಾಡಬೇಕು ಅಂತ ಹೇಳಿದ್ದಾರೆ. ಅವರ ಕಳೆದ ಸಾರಿ ಅವರ ಪ್ರಸ್ತಾಪನೆ ಹಿನ್ನೆಲೆಯಲ್ಲಿ 60 ವರ್ಷಕ್ಕೆ ಮಾಡಿದ್ದೇವೆ. ಆದರೆ ಅವರು ಮತ್ತೆ ಮುಂದುವರೆದು ಈ 60 ವರ್ಷಕ್ಕೂ ಕೂಡ ಮಾಡಬಾರ್ದು, ವಯೋಮಿತಿಯನ್ನು ಸಡಿಲ ಮಾಡಬೇಕು ಅಂತ ಹೇಳ್ತಾರೆ. ತುಂಬ ಚರ್ಚೆ ಮಾಡಿದಾಗ ಅದು ಸರಿ ಅನಿಸಿದೆ. ಆದ್ದರಿಂದ ವಯೋಮಿತಿಯನ್ನು ಸಡಿಲ ಮಾಡೋದ್ರ ಬಗ್ಗೆ ನಾವು ಕಡತ ಮಂಡಿಸಿ ಅದಕ್ಕೆ ಬೇಕಾದ ಅನುಕೂಲವನ್ನು ಮಾಡಿಕೊಡ್ತೇವೆ. ಇನ್ನು ಉಳಿದಿರುವಂಥದ್ದು ಪ್ರತ್ಯೇಕ ವಿಚಾರ, ಅವ್ರಿಗೆ ಪ್ರತ್ಯೇಕ ಮಾತಾಡ್ತೀವಿ.